ಎಲ್ರಿಗೂ ನಮಸ್ಕಾರ ಹಾಗೂ ಸಿನಿಮಾಕ್ಕೆ ಸ್ವಾಗತ. ಕನ್ನಡದ ಪ್ಯಾನಿಡಿ ಸಿನಿಮಾಗಳಿಗೆ ಬೇಡಿಕೆ ಹೆಚ್ಚಾಗಿದೆ. KGF ಚಾಪ್ಟರ್ 2 ತ್ರಿಬಲ್ ಸೈಮನ್ಸ್ ಅಲ್ಲಿ ಬಳಿಕ ಇಡೀ ಚಿತ್ರರಂಗ ಸ್ಯಾಂಡಲ್ವುಡ್ ಅತ್ತ ತಿರುಗಿ ನೋಡುವಂತಾಗಿದೆ. ಈಗ ಮತ್ತೊಂದು ಸಿನಿಮಾ ವಿಕ್ರಾಂತ್ ರೋಣ ಹೊಸ ದಾಖಲೆ ಬರೆಯುವುದಕ್ಕೆ ತುದಿಗಾಲಲ್ಲಿ ನಿಂತಿದೆ. ಕಂಡ್ರೆ ಕಿಚ್ಚ ಸುದೀಪ್ ಹಾಗೂ ಅನು ಭಂಡಾರಿ ಕಾಂಬಿನೇಷನ್ ಸಿನಿಮಾಗಾಗಿ ಇಡೀ ಭಾರತೀಯ ಚಿತ್ರರಂಗವೇ ಕಾದು ಕೂತಿದೆ. ಈ ಸಿನಿಮಾ ಹೇಗಿರುತ್ತೆ, ಅದು ಯಾವ ಮಟ್ಟಿಗೆ ಮೋಡಿ ಮಾಡುತ್ತೆ, ಅದು ಯಾವ ದಾಖಲೆ ಬರೆಯುತ್ತೆ ಅಂತ ಕಾತುರದಿಂದ ಕಾಯುತ್ತಿದ್ದಾರೆ. ಈ ಮಧ್ಯೆ ಇದೇ ಕಾಂಬಿನೇಷನ್ನ ಮತ್ತೊಂದು ಸಿನಿಮಾ ಈಗಾಗಲೇ ಟಾಕ್ ಶುರುವಾಗಿದೆ. ಕಂಡ್ರೆ ಹೌದು, ವಿಕ್ರಾಂತ್ ರೋಣ ಇದೇ ತಿಂಗಳು 28ನೇ ತಾರೀಕು ಪ್ಯಾನ್ ವರ್ಲ್ಡ್ ನಲ್ಲಿ ಬಿಡುಗಡೆ ಆಗುತ್ತಿದೆ. ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ವಿಶ್ವದ ಹಲವು ಭಾಷೆಗಳಲ್ಲಿ ಈ ಸಿನಿಮಾ ಗ್ರ್ಯಾಂಡ್ ಆಗಿ ರಿಲೀಸ್ಗೆ ರೆಡಿ ಆಗಿದೆ. ಈ ಮಧ್ಯೆ ಸುದೀಪ್ ಹಾಗೂ ಅನು ಭಂಡಾರಿಯ ಬಿಲ್ಲರಂಗ ಭಾಷೆ ಬಗ್ಗೆ ಸಖತ್ ಇಂಟ್ರೆಸ್ಟಿಂಗ್ ಸ್ಟೋರಿ ಒಂದು ಹೊರಬಿದ್ದಿದೆ. ಅಲ್ಲದೆ ಪ್ಯಾನ್ ಡೇ ಸಿನಿಮಾಗಳು ಎರಡೆರಡು ಪಾರ್ಟ್ಗಳಲ್ಲಿ ರಿಲೀಸ್ ಆಗುತ್ತವೆ. ಆದರೆ ವಿಕ್ರಾಂತ್ ರೋಣ ಮಾತ್ರ ಯಾಕಿಲ್ಲ ಅಂತ ಕಿಚ್ಚನ ಫ್ಯಾನ್ಸ್ ಕೊಂಚ ಬೇಜಾರಾಗಿದ್ರು. ಆದರೆ ಸುದೀಪ್ ಅಭಿಮಾನಿಗಳಿಗೆ ಖುಷಿ ಸುದ್ದಿ ಹೊಂದಿದೆ, ಅದುವೇ ಬಿಲ್ಲರಂಗ ಭಾಷಾ. ವಿಕ್ರಾಂತ್ ರೋಣ ಸಿನಿಮಾ ಬಳಿಕ ಅನು ಭಂಡಾರಿ ಜೊತೆನೆ ಮತ್ತೊಂದು ಸಿನಿಮಾ ಮಾಡುತ್ತಿರುವುದಾಗಿ ಈಗಾಗಲೇ ಸುದೀಪ್ ಅನೌನ್ಸ್ ಮಾಡಿದ್ದಾರೆ. ವಿಕ್ರಾಂತ್ ರೋಣನಷ್ಟೇ ಇಂಟ್ರೆಸ್ಟಿಂಗ್ ವಿಷಯದೊಂದಿದೆ, ಅದೇನೆಂದ್ರೆ ಬಿಲ್ಲರಂಗ ಭಾಷಾ ಎರಡು ಭಾಗಗಳಲ್ಲಿ ರಿಲೀಸ್ ಆಗಲಿದೆ. ಹೌದು, ಕಳೆದ 3 ವರ್ಷದಿಂದ ವಿಕ್ರಾಂತ್ ರೋಣ ಸಿನಿಮಾ ಬಗ್ಗೆನೇ ನಿರ್ದೇಶಕ ಅನು ಭಂಡಾರಿ ಕೆಲಸ ಮಾಡಿದ್ದಾರೆ. ಹೀಗಾಗಿ ವಿಕ್ರಾಂತ್ ರೋಣ ರಿಲೀಸ್ ಬಳಿಕ ಅನು ಭಂಡಾರಿ ಕೊಂಚ ಬ್ರೇಕ್ ತೆಗೆದುಕೊಳ್ಳಲಿದ್ದಾರೆ. ಫ್ಯಾಮಿಲಿ ಜೊತೆ ಲಾಂಗ್ ಬ್ರೇಕ್ ತೆಗೆದುಕೊಂಡ ಬಳಿಕ ಬಿಲ್ಲರಂಗ ಭಾಷಾ ಸಿನಿಮಾಗೆ ಕೂರಲಿದ್ದಾರೆ. ಅಷ್ಟರೊಳಗೆ ಸುದೀಪ್ ಬೇರೊಂದು ಸಿನಿಮಾ ಮಾಡಿ ಮತ್ತೆ ಬಿಲ್ಲರಂಗ ಭಾಷೆಗೆ ಮರಳಬಹುದು, ಅಥವಾ ಅನೂಪ್ ಸ್ಕ್ರಿಪ್ಟ್ ಜೊತೆ ರೆಡಿ ಇದ್ದರೆ ಬಿಲ್ಲರಂಗ ಭಾಷೆನೇ ಸೆಟ್ ಇರಬಹುದು ಎಂದು ಆಪ್ತ ಮೂಲಗಳು ತಿಳಿಸಿವೆ. ಕಂಡ್ರೆ ಆದರೆ ಬಿಲ್ಲರಂಗ ಭಾಷಾ ಈ ಹಿಂದೆನೇ ಸೆಟ್ ಇರಬೇಕಾಗಿತ್ತು, ಆದರೆ ಅದಕ್ಕೆ ಸಾಕಷ್ಟು ಸಮಯ ಬೇಕಾಗಿದ್ದರಿಂದ ಅದಕ್ಕೂ ಮುನ್ನ ವಿಕ್ರಾಂತ್ ರೋಣ ಸಿನಿಮಾಗೆ ಗ್ರೀನ್ ಸಿಗ್ನಲ್ ಕೊಡಲಾಗಿತ್ತು. ಈಗ ಜುಲೈ 28ರಂದು ವಿಕ್ರಾಂತ್ ರೋಣ ಗ್ರ್ಯಾಂಡ್ ಆಗಿ ರಿಲೀಸ್ ಆಗಲಿದೆ. ಸಿನಿಮಾ ಬಿಡುಗಡೆ ಆದ್ಮೇಲೆ ಅನೂಪ್ ಬಿಲ್ಲರಂಗ ಭಾಷಾ ಕೈಗೆತ್ತಿಕೊಳ್ಳಲಿದ್ದಾರೆ. ವಿಕ್ರಾಂತ್ ರೋಣನಿಗಿಂತಲೂ ಬಿಲ್ಲರಂಗ ಭಾಷಾ ವಿಭಿನ್ನ ಸಿನಿಮಾ ಆಗಿರುತ್ತೆ. ಕಂಡ್ರೆ ಕ್ರಿಶಶಕ 2209ರ ಕತೆ ಆಗಿರುತ್ತೆ. ಈ ಕಾರಣಕ್ಕೆ ಈ ಸಿನಿಮಾನು ವಿಶಿಷ್ಟ ಅನುಭವ ನೀಡಲಿದೆ ಎನ್ನಲಾಗಿದೆ. ವಿಕ್ರಾಂತ್ ರೋಣ ಸಿನಿಮಾವನ್ನ ಜನರು ಹೇಗೆ ಮೆಚ್ಚಿಕೊಳ್ಳುತ್ತಾರೆ ಅನ್ನೋದನ್ನ ಇಡೀ ಎದುರು ನೋಡುತ್ತಿದೆ. ಭಾರತ ಸೇರಿದಂತೆ ವಿಶ್ವದಂತ ಈ ಸಿನಿಮಾಗೆ ಸಖತ್ ರೆಸ್ಪಾನ್ಸ್ ಸಿಕ್ಕರೆ ವಿಕ್ರಾಂತ್ ರೋಣ ಪಾರ್ಟ್ 2 ಬಗ್ಗೆನೂ ಚಿತ್ರತಂಡ ಆಲೋಚನೆ ಮಾಡಬಹುದು ಎನ್ನಲಾಗುತ್ತಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸಿನಿಮಾಗೆ ಸಿಗುವ ರೆಸ್ಪಾನ್ಸ್ ಮುಂದೆ ಎಲ್ಲವೂ ನಿಂತಿದೆ ಎನ್ನಲಾಗಿದೆ. ಇದೇ ರೀತಿಯ ಎಲ್ಲ ಸಿನಿಮಾ ಸುದ್ದಿಗಳನ್ನ ನಾವು ನಮ್ಮ ಇನ್ಸ್ಟಾ ಎಫ್ಇ ಪೇಜ್ಗಳಲ್ಲೂ ಕೊಡ್ತಾ ಇರ್ತೀವಿ. ನೀವು ಅಲ್ಲೂ ಕೂಡ ನಮ್ಮನ್ನು ಲೈಕು ಶೇರು ಫಾಲೋ ಮಾಡೋ ಮೂಲಕ ಪ್ರೋತ್ಸಾಹಿಸ್ಬೋದು. ಸೈನಿಂಗ್ ಆಫ್, ಶಶಿ.